अभिज्ञान शाकुंतला मकल नाटक आनाटक विस्तार परीक्षित अत्यंत प्रीतिया चंद दयु नमगारी प्रीति ऐन मकड़ नाटक माती परीक्षित संगति हूकाट अदे अद अद्भुत इला या नाटकवे तेज अवधि 45 निमिष मात्र अनुवाद कन्नड मोदल अनुवाद बंद 1869 चुरमुरी शेषगिरी रायर अनुवाद मुद्रण आम बेरे बेरे अनुवाद नाटक अनुवाद मात्र अल संस्कृत श्लोक श्रीकंठेश बेरे नाटक के कन्नड मोदल शेक्सपियर अनुवाद के बारिकोंड कन्नड हाड़ डिविजी बरद हाड़ एर जनपद हाड़ शूरभद्रप बरद हाड़ू निम जो माता शाकुंत जो मतरे मत शाकुंत पास सुखांत नाटक निरीक्षे हताशे नदे सुखव कावकाश नमगेल अद्क सहकार को नाटक मे अमति को तत्र श्लोक चतुष्टयम्
ಧ್ವಜರಿದ್ದಾರೆ. ಇನ್ನು ಇವರ ಮುಂದೆ ಮಹಾಕವಿ ಕಾಳಿದಾಸ ಬರೆದಿರತಕ್ಕಂತಹ ಅಭಿಜ್ಞಾನ ಶಕುಂತಲವೆಂಬ ನಾಟಕವನ್ನು ನಾವು ಪ್ರಯೋಗಿಸಿ ತೋರಿಸಬೇಕಾಗಿದೆ. ಹಾಗಾಗಿ ಎಲ್ಲಾ ಪಾತ್ರಗಳಿಗೂ ಪಾತ್ರಧಾರಿಗಳಿಗೂ ಸಿದ್ಧರಾಗಿರಲು ಹೇಳು. ಪ್ರಯೋಗಿಸಬಲ್ಲಂತಹ ನೀವಿರುವಾಗ ಅಭಿನಯಿಸುವವರಿಗೆ ತಪ್ಪಾಗದಂತೆ ನಡೆದುಕೊಂಡಾರೆ. ನಾಟಕವೇನು ಆರಂಭವಾಗಿದೆ. ಇದು ಮಹಾಕವಿ ಕಾಳಿದಾಸನ ಬಹು ಪ್ರಸಿದ್ಧ ನಾಟಕ ಶಕುಂತಲ ನಾಟಕ. ನಿಮ್ಮಲ್ಲಿ ಯಾರಾದರೂ ಈ ನಾಟಕ ಓದಿದ್ದರೆ, ಕೇಳಿದ್ದರೆ, ಅಭಿನಯಿಸಿದ್ದರೆ ಅದರ ಕಥಾ ಸಾರಾಂಶವನ್ನು ಹೇಳುತ್ತೀರಾ? ಬಹಳ ಬೇಗ ಮುಗಿಯಹಾಗಿ ಒಂದೆರಡು ನಿಮಿಷಗಳಲ್ಲಿ ಮುಗಿಯಾಗಿ ಹೇಳಿ. ನಮಗೆ ನಾಟಕವನ್ನು ಮುನ್ನಡೆಸಲು ಸುಲಭ ಸಾಧ್ಯವಾಗಬಹುದು. ಹೇಳಿ, ನಿಮಗೆ ಗೊತ್ತಿದೆ, ಇರ್ಲಿ ನಾನು ಹೇಳುತ್ತೇನೆ. ಶಕುಂತಲ ಮೇನಕೆ ಮತ್ತು ವಿಶ್ವಾಮಿತ್ರರ ಮಗಳಾಗಿ ಜನಿಸಿದರು. ನಂತರ ಕಣ್ವ ಮಹಾಮುನಿಗಳ ಆಶ್ರಮದಲ್ಲೇ ಬೆಳೆದರು. ಆಶ್ರಮದಲ್ಲಿ ಹೂ ಬಳ್ಳಿಗಳು ಪಕ್ಷಿ ನವಿಲುಗಳ ಒಡನಾಟದಲ್ಲಿ ಬೆಳೆದ ಶಕುಂತಲೆ ಬೇಟೆಗಾಗಿ ಬಂದಿದ್ದ ದುಷ್ಯಂತ ಮಹಾರಾಜನನ್ನು ಭೇಟಿಯಾದರು. ಮೊದಲ ಬಾರಿಗೆ ಕಂಡಾಗಲೇ ಪ್ರೇಮಾಕುರವಾಗಿ ಪ್ರೇಮ ಪ್ರವಾಹಕ್ಕೆ ಸಿಕ್ಕಿ ದುಷ್ಯಂತನನ್ನು ಗರ್ಭದ ವಿವಾಹವಾದನು. ನಂತರ ಗರ್ಭಿಣಿಯಾದರು. ರಾಜ್ಯಾಡಳಿತ ನೆಪದಲ್ಲಿ ನಗರಿಗೆ ತೆರಳಿದ ದುಷ್ಯಂತನ ವಿರಹದ ಚಿಂತೆಯಲ್ಲಿ ಮೈಮರೆತಿರುವಾಗ ಆಶ್ರಮಕ್ಕೆ ಬಂದ ದುರ್ವಾಸ ಮುನಿಗಳ ಶಾಪಕ್ಕೆ ಗುರಿಯಾದರು. ಪರಿಣಾಮವಾಗಿ ತನ್ನನ್ನು ಅರಮನೆಗೆ ಕರೆಸಿಕೊಳ್ಳಬೇಕಾಗಿ ಮರೆತ ದುಷ್ಯಂತನ ಬಳಿಗೆ ತಾನೇ ಹೋದಾಗ ಅಲ್ಲಿ ತಿರುಸ್ಕೃತರಾದರು. ನಂತರ ತನ್ನ ತಾಯಿ ಸಹಾಯದಿಂದ ಮರೀಚಾಶ್ರಮ ಸೇರಿ ಚಕ್ರವರ್ತಿ ಲಕ್ಷ್ಮಣನ ಮಗ ಭರತನಿಗೆ ಜನ್ಮ ನೀಡಿದಳು. ಮುಂದೆ ತಾನು ತೊಡಿಸಿ ಹೋಗಿದ್ದ ಅಭಿಜ್ಞಾನದ ಅಂದರೆ ನೆನಪಿನ ಉಂಗುರವು ದುಷ್ಯಂತನ ಕೈ ಸೇರಿದಾಗ ಆತನಿಗೆ ಎಲ್ಲವೂ ನೆನಪಾಗುತ್ತದೆ. ಮುಂದೆ ಮರೀಚಾಶ್ರಮದಲ್ಲಿ ಪತ್ನಿ ಪುತ್ರರ ಭೇಟಿಯಾಗುವುದರೊಂದಿಗೆ ನಾಟಕವು ಸುಖಾಂತಗೊಳ್ಳುತ್ತದೆ. ಸ್ನೇಹಿತರೆ, ನಾಟಕದ ನಡುವೆ ಒಂದು ಸಣ್ಣ ಬ್ರೇಕಿಂಗ್ ನ್ಯೂಸ್ ಅಥವಾ ಚಿಕ್ಕ ಆಡ್ ಅಂತ ತುಣುಕಿನ ದೃಶ್ಯವನ್ನು ನೀವು ನೋಡಬೇಕು. ಕಾಳಿದಾಸ ಬರೆದ ಸಂಸ್ಕೃತ ನಾಟಕ ಅಭಿಜ್ಞಾನ ಶಕುಂತಲವನ್ನು ಚಿರಮುನಿ ಶೇಷಗಿರಿರಾಯರು ಕನ್ನಡಕ್ಕೆ 1869 ಅನುವಾದಿಸಿ ಪ್ರಕಟಿಸುತ್ತಾರೆ. ಬಳಿಕ ಮೈಸೂರಿನ ಬಸವಪ್ಪ ಶಾಸ್ತ್ರಿಗಳು ಅನುವಾದಿಸಿದ ಶಕುಂತಲೆ ನಾಟಕವು ಗುಬ್ಬಿ ವೀರಣ್ಣ ಮುಂತಾದ ಹಿರಿಯ ಕಲಾವಿದರೊಂದಿಗೆ ಕನ್ನಡ ನಾಡಿನಲ್ಲಿ ಜನಪ್ರಿಯವಾಗುತ್ತದೆ. ಮೂಲ ಸಂಸ್ಕೃತದಲ್ಲೂ ಇಲ್ಲದ ಚಿರಮುನಿ ಅವರ ಮೊದಲ ಕನ್ನಡ ಅನುವಾದದಲ್ಲೂ ಇಲ್ಲದ ಆದರೆ ಜಿಎಸ್ ಶಿವರುದ್ರಪ್ಪ ಅವರು ರಚಿಸಿದಂತಹ ಸಂಜೆ ಬಾಣಿ ನಂಚಿನಲ್ಲಿ ಎಂಬ ಹಾಡು ಕನ್ನಡ ನಾಡಿನಲ್ಲಿ ಜನಪ್ರಿಯವಾಗುತ್ತದೆ. ಅನುರೂಪನಾದ ಪತಿಯು ದೊರೆತುದರಿಂದ ಅವಳು ಕಲ್ಯಾಣ ಹೊಂದಿದಳು. ಆದರೂ ನನ್ನ ಮನಸ್ಸು ಸಮಾಧಾನ ಹೊಂದಿದ್ದರೂ ಒಂದು ಮಾತಿನ ವಿಷಯಕ್ಕೆ ನನಗೆ ಬಹು ಚಿಂತೆ ಉಂಟಾಗಿದೆ.
ಯಾವಿಂತೆ ರಾಜರ್ಷಿ ದುಷ್ಯಂತನು ಋಷಿಗಳ ಅಪ್ಪಣೆ ತೆಗೆದುಕೊಂಡು ನಗರಕ್ಕೆ ಹೊರಟ ಹೋದನು. ಇನ್ನು ಆತನು ಅಂತಃಪುರದ ಹೆಣ್ಣುಗಳ ಕೂಡ ತಮಮಾಣನಾದ ಮೇಲೆ ಆ ಲೋಲಾಟದಲ್ಲಿ ಇತ್ತ ಕಡೆಯ ಸ್ಮರಣೆಯು ಇರುವುದು ಅಥವಾ ಮರೆತು ಬಿಡುವನು ಎಂಬುದಾಗಿ ನಾನು ಚಿಂತೆ ಮಾಡುತ್ತಿದ್ದೇನೆ. ಈ ಮಾತಿಗೆ ನೀನು ನಿಶ್ಚಿಂತಳಾಗಿ ಅಂತಹ ಪುರುಷನಲ್ಲಿ ಆ ಸಂಶಯ ತೆಗೆದುಕೊಳ್ಳುವುದಕ್ಕೆ ಕಾರಣವಿಲ್ಲ. ಆದರೆ ನನಗೆ ಇನ್ನೊಂದು ಭಯ, ಇವರ ತಂದೆಗೆ ಈ ಮಾತು ತಿಳಿದರೆ ಏನಾಗಿತ್ತು? ಆ ಬಗ್ಗೆ ಭಯವಿಲ್ಲ. ಅದು ಹೇಗೆ? ಗುಣವಂತನಾದವನಿಗೆ ಮಗಳನ್ನು ಕೊಡಬೇಕೆಂಬುದು ಆತನ ಸಂಕಲ್ಪ. ಗೆಳತಿ ನಡೆತ್ತೂ ಕನಸ. ಇನ್ನೊಂದಷ್ಟು ಬೇಕಾದ ಹೇಗೋ ರಾಜರ್ಷಿಯು ಹೋಗುವ ಸಮಯದಲ್ಲಿ ತನ್ನ ಕೈಯೊಳಗಿನ ಊರವನ್ನು ಶಕುಂತಲೆ
ಅವಳ ಸ್ವಾಧೀನದಲ್ಲೇ ಇರುತ್ತದೆ. ಗೆಳತಿ ನಡೆ ಮಂಗಳ ಭವ್ಯ ಪೂಜೆಗೆ ಸಂಜೆ ನಮ್ಮ ಜೀವದ ಗೆಳತಿ ಹೇಗೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಈ ವಾರ್ತೆಯನ್ನು ಅವಳಿಗೆ ತಿಳಿಸಬಾರದು. ಅವಳು ಬಹಳ ಕೋಮಲ ಅಂತಃಕರಣ ಉಳ್ಳವಳು. ಸಂಜೆ ಬಾನಿ ನಂಜಿನಲ್ಲಿ ನಿದ್ದಾಡಿ ಬಿಟ್ಟೆ ಚಂದಿರ ಶಚಿ ಕೀರ್ತನದಲ್ಲಿ ಶಕುಂತಲೆ ಶಾಸ್ತ್ರ ರೀತಿಯಲ್ಲಿ ಇವರ ಆದರ ಸತ್ಕಾರವಾಗಿ ಇನ್ನು ಮೇಲೆ ತಮ್ಮ ಗುರುಗಳಾದ ಕಣ್ಣ ಮಹಾಮುನಿಗಳ ಆಜ್ಞೆಯನ್ನು ತಾವು ಕೇಳಿಕೊಳ್ಳಬೇಕು. ಹೇಳಬಹುದು, ನಾನು ಸಿದ್ಧನಾಗಿದ್ದೇನೆ. ತಾವು ಕನ್ನಡ ರಾಷ್ಟ್ರ ಮತ
प्रत्युत्तर बंदाड़ो अमृतवू हृदय विषवू तुम्हें पुरुष मेले सिलुकिदनल्ल अकंड
ಎಂದಿನ ಮಾತಿನ ಮೇಲಿಂದ ತಾವು ನನ್ನನ್ನು ದೂಷಣೆ ಮಾಡುತ್ತೀರೋ? ಹೇಗೆ ಸಾಗರವ ಗೌತಮಮ್ಮ, ಹೇಗೆ ಕೇಳಿದಿರಾ ಈ ಅರಸನ ನೀನು? ಶಾಕುಂತಲೆಯ ಮಾತು ಕಪಟದ್ದು, ಇವನ ಮಾತು ಮಾತ್ರ ಸತ್ಯ. ಹೇ ಸತ್ಯವಾದಿಗಳೇ, ತಾವು ಅನ್ನುವುದು ನಿಜ, ನಾವು ಅಂತವರೇ. ಆದರೆ ಈ ಸ್ತ್ರೀಯನ್ನು ವಂಚನೆಗೊಳಿಸಿದ್ದಲ್ಲಿ ನಮಗೇನು ಪ್ರಾಪ್ತಿಯಾಗುವುದು? ಪೌರವರಿಗೆ ಅಧಃಪತನವಾಯಿತು ಎಂಬುದು ಕೇವಲ ಸುಳ್ಳಷ್ಟೇ. ಎಲ್ಲೋ ಚಾಂಗ್ರವ, ಇಂತಹ ಅವಳ ಮಾತುಗಳಿಂದ ಏನು ಪ್ರಯೋಜನ? ಗುರುಗಳಾಗಿ ಎಷ್ಟೋ ಅಸ್ತಿನವ ಮಾಡಿದರು. ಈಕೆ ಹೆಂಡತಿ, ಈತ ಗಂಡ, ಇಬ್ಬರ ಲಕ್ಷಣವೂ ಆಯಿತು. ನಡಿ, ನಾವು ಇನ್ನು ಹೊರಡುತ್ತೇವೆ. ಹೇ ರಾಜನ್, ಈಗ ನಿನ್ನ ಹೆಂಡತಿ ಬೇಕಾದರೆ ಸಾಕು, ಸಾಕಾದರೆ ತಳ್ಳು, ನಾವು ಇನ್ನು ಹೊರಡುತ್ತೇವೆ. ನಾಗಲೋಕವ ತಲುಪಿತೋ.
ಶಕುಂತಳಾ ಉಂಗುರ ಹುಡುಕಲೆಂದು ಬಾವಿಯೊಳಗೆ ಇಳಿದು
ಪ್ರಿಯಕರ ಭಾರತದಗರದು ಏಕೆ ಆಗಿಲ್ಲದಲ್ಲಿರಬಾರದು ಸುಮ್ಮನೆ ಗಲಾಟೆ ಯಾಕೆ ಮಾಡಿ ಎಲ್ಲ ಇದೆ ಅವರು ಬರಬೇಕು ಬಂದ ಬಳಿಕ ಏನೇನೆಲ್ಲ ತಿರುವು ಪಡೆದುಕೊಳ್ಳುತ್ತದೆಯೋ ಅದನ್ನು ಇನ್ನೊಂದು ನಾಟಕದಲ್ಲಿ ಅಭ್ಯಾಸ ಮಾಡೋಣ ಈಗ ಮೂಲ ನಾಟಕದಲ್ಲಿ ಬರುವ ಮಂಗಳ ಗೀತೆಯನ್ನು ಹಾಡುವೊಂದಿಗೆ ನಾಟಕವು ಮುಕ್ತಾಯಗೊಳಿಸೋಣ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಕಾಳಿದಾಸಂಗೆ ಧರ್ಮ ಸಂದೇಶಂಗೆ ಜಯ ಶಕುಂತಲೆಗೆ ಜಯ ಶಕುಂತಲೆಗೆ ವಿದ್ವಾಂತ ಚರಿತೆಗೆ ಜಯ ಜೀವಪಾವನಗೆ ಜಯ ಜೀವಪಾವನ ಹೆಣಗೆ ದುಷ್ಯಂತಂಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಈಗ ಮೂಲ ಸುಖಾಂತ ನಾಟಕದ ಕೊನೆಯಲ್ಲಿ ಕರ್ಮ ಮಹಾಮುನಿಗಳು ಮತ್ತೆ ಒಂದಾದ ದಂಪತಿಗಳಿಗೆ ಚಿತ್ರಪಟವೊಂದನ್ನು ಉಡುಗೊರೆಯಾಗಿ ನೀಡುತ್ತಾರೆ ಆ ಚಿತ್ರಪಟ ಒಂದರಲ್ಲಿ ಹುಲಿಯ ಕಣ್ಣಿಗೆ ಕಸ ಬಿದ್ದಿದೆ ಜಿಂಕೆ ತನ್ನ ಕೋಡಿನ ಸಹಾಯದಿಂದ ಆ ಕಸವನ್ನು ತೆಗೆಯುವ ಪ್ರಯತ್ನ ಮಾಡುತ್ತಿದೆ ಸ್ವಲ್ಪ ಎಚ್ಚರ ತಪ್ಪಿದರೂ ಅಪಾಯ ಹುಲಿಯ ಜಿಂಕೆ ಮೆಲ್ಲನೆ ಕೊಂಬು ತುರಿಸು ತಿರುಪುರೇನು ನೋಡವು ಬರೆದೊಡಾಗದೆ ಸರಸವು ಬರೆದೊಡಾಗದೆ ಸಂತಸ ಬರೆದೊಡಾಗದೆ ಸರಸವು ಬರೆದೊಡಾಗದೆ ಸಂತಸ
ಎಸ್ಎಲ್ಸಿಯ ಮಕ್ಕಳು ನಾಟಕದಲ್ಲಿದ್ದಾರೆ, ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೆ ಅಭಿನಂದನೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಈಗ ಎಡಕ್ಕೆ ತಿರುಗಬೇಕು, ನಿಮ್ಮ ಚೇರ್.